ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ದೈವ ಸಂಗಮ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ತುಮಕೂರು ಜಿಲ್ಲೆಯ ತುಮಕೂರು ತಾಲೂಕಿನ ಅರೆಯೂರು ಗ್ರಾಮದ ವೈದ್ಯನಾಥೇಶ್ವರ ದೇವಸ್ಥಾನದ ಸನ್ನಿಧಿಯಲ್ಲಿದ್ದೇವೆ. ಮಹಾಶಿವರಾತ್ರಿ, ಈ ಮಹಾಶಿವರಾತ್ರಿಯನ್ನು ಇಡೀ ನಾಡಿನಾದ್ಯಂತ ಬಹಳ ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸ್ತಾರೆ. ಶಿವರಾತ್ರಿ ಅಂದರೆ ವಿಶೇಷ ಅಂದರೆ, ಸಮುದ್ರ ಮಂಥನ ಕಾಲದಲ್ಲಿ ಅನೇಕ ಬಗೆಯ ವಸ್ತುಗಳು ಉತ್ಪಾದನೆಯಾಗ್ತದೆ. ಈ ಸಂದರ್ಭದಲ್ಲಿ ಎಲ್ಲರೂ ತಮಗೆ ಬೇಕಾದದ್ದೆಲ್ಲವನ್ನೂ ತಗೊಳ್ತಾರೆ. ಶಿವ ಶಿವ ಎಂದರೆ ಭಯವಿಲ್ಲ. ಒಮ್ಮೆ ಹಾಲಾಹಲ ಉತ್ಪಾದನೆಯಾಗ್ತದೆ, ಇದನ್ನು ತಗೊಳ್ಳೋದಕ್ಕೆ ಯಾರೂ ಇಚ್ಛೆ ಪಡೋದಿಲ್ಲ. ಆ ಸಂದರ್ಭದಲ್ಲಿ ಆ ಪರಮೇಶ್ವರ ಈ ಎಲ್ಲ ಹಾಲಾಹಲವನ್ನು ತಾನೇ ಕುಡ್ಕೊಳ್ತಾನೆ. ಇದರಿಂದ ಜಗತ್ತಿನಲ್ಲಿ ಆಗ್ತಕ್ಕಂಥ ಒಂದು ದೊಡ್ಡ ದುಷ್ಪರಿಣಾಮವನ್ನು ತಪ್ಪಿಸುವ ಉದ್ದೇಶದಿಂದ ತಾನು ಹಾಲಾಹಲವನ್ನು ಕುಡಿದು ನೀಲಕಂಠನಾಗ್ತಾನೆ. ಈ ವಿಷ ಶಿವನ ಮೈಗೇರಿ ಮುಂದೆ ಒಂದು ಅನಾಹುತ ಆಗಬಾರ್ದು ಅನ್ನೋ ಉದ್ದೇಶದಿಂದ ಪಾರ್ವತಿ ಆ ಶಿವನ ಗಂಟಲನ್ನು ಇಟ್ಕೊಳ್ತಾಳೆ. ಇದರ ಪರಿಣಾಮವಾಗಿ ಗಂಟಲಲ್ಲಿಯೇ ಅದು ನಿಲ್ಲುತ್ತೆ. ಇದನ್ನು ಅದರಿಂದ ಅವತ್ತಿನಿಂದ ಶಿವನಿಗೆ ವಿಷಕಂಠ ಅಂತಲೂ ಕೂಡ ಹೆಸರು ಬಂದಿದೆ. ಶಿವನು ನಿದ್ದೆ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಇಡೀ ರಾತ್ರಿ ಆತನನ್ನು ಎಚ್ಚರವಾಗಿಡಬೇಕು ಅನ್ನೋ ಉದ್ದೇಶದಿಂದ ದೇವಾನುದೇವತೆಗಳೆಲ್ಲರೂ ಕೂಡ ಶಿವನಾಮ ಸ್ಮರಣೆಯನ್ನು ಮಾಡ್ತಾ ಆತನನ್ನು ಎಚ್ಚರವಾಗಿಡ್ತಾರೆ. ಈ ಎಚ್ಚರವಾಗಿಡೋ ಅಂಥ ಒಂದು ವಿಶೇಷ ದಿನವನ್ನು ನಾವು ಶಿವರಾತ್ರಿ ಅಂತೇಳಿ ಕರಿತೇವೆ. ಅವತ್ತಿನಿಂದ ಇವತ್ತಿನವರೆಗೂ ಮಹಾಶಿವರಾತ್ರಿ ಒಂದು ವಿಶೇಷ ಹಬ್ಬವಾಗಿ ಮುಂದುವರಿತಾನೇ ಇದೆ. ಉನ್ನತಿ ಸಾಧಿಸಿ ಹಗಲಿರುಳು ದೀನಾನಾಥನ ಮರೆಯದಿರು, ಶಿವ ಶಿವ ಎಂದರೆ ಭಯವಿಲ್ಲ. ಓಂ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮಃ ನಮಃ. ಭವೇ ಭವೇ ನಾತಿ ಭವೇ ಭವಸ್ಮಮಾನ್ ಭಗವತ್ತವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರ್ಣಾಯ ನಮೋ ಬಲವಿಕರ್ಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮಃ ಸರ್ವಭೂತದಮನಾಯ ನಮೋ ಮನೋಮನಾಯ ನಮಃ. ವಾಮದೇವಮನ್ ಅಘೋರೇಭ್ಯೋ ಹದಘೋರೇಭ್ಯೋ ಘೋರಘೋರದರೇವ್ಯಂ ಸರ್ವೇಭ್ಯೋ ಸರ್ವಶರ್ವೇಭ್ಯೋ ನಮಸ್ತೆ ಅಸ್ತರುದ್ರರೂಪೇಭ್ಯಂ ತತ್ಪುರುಷಾಯ ವಿದ್ಮನೆ ಮಹಾದೇವಾಯ ಧೀಮನೆ ತನ್ನೋ ರುದ್ರ ಪ್ರಚೋದಯಾತ್. ಓಂ ಶ್ರೀ ಸಾಂಬ ಸದಾಶಿವ ಪ್ರತ್ಯರ್ಥಂ ಮಲ್ಲೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ. ಉತ್ತಿಷ್ಟೋತ್ತಿಷ್ಟ ಓಂ ಯೋ ವೈತಾ ಬ್ರಹ್ಮಣೋ ವೇದಾಂ ಹೃದೇನಾಮತಾಂ ಪ್ರೀ ತಸ್ಮೈ ಬ್ರಹ್ಮಾ ಚ ಬ್ರಹ್ಮಾ ಚ ಆಯುಂಕೇ ವಿಮೃಜಾಂ ದದೋ. ಓಂ ಯತ್ ಭಕ್ತಿರೇಕ ಸಂಪರ್ಕಾತ್ ಪರಮಾನಂದ ಸಂಭವ ತಸ್ಮೈ ಬೀಜಾಣಾಧ್ಯಾಯಂ ವಾಚ್ಯಂ ಶುದ್ಧಾಯ ಕಲ್ಪಯೇ. ಓಂ ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ. ಪಾದಯೋ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ತಾಪತ್ರಯಹರಂ ದಿವ್ಯಂ ಪರಮಾನಂದ ಲಕ್ಷಣಂ ತಾಪತ್ರೇ ನಿರ್ಮುಕ್ತಿ ತವಾದ್ಯಂ ಕಲ್ಪಯಾಮ್ಯಹಂ. ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ. ಪಾದ್ಯಮರ್ಘ್ಯಂ ಸಮರ್ಪಯಾಮಿ ವೇದಾನಾಮವೇದಾಯ ದೇವಾನಂ ದೇವತಾತ್ಮನೆ ಆಚಮನಂ ಕಲ್ಪಯಾಮಿ ಶಾಶುದ್ಧಾನಂ ಶುದ್ಧಿಕೇತವೆ. ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ. ಓಂ ಆಚಮನಂ ಸಮರ್ಪಯಾಮಿ ಓಂ ಸರ್ವಕಾಲಶಯೀನಾಯ ಪರಿಪೂರ್ಣಂ ಸುಖಾತ್ಮನೆ ಮಧುಪರ್ಕ ಮಹಾದೇವ ಕಲ್ಪಯಾಮಿ ಪ್ರಸೀದ ಮೇ ಮಧುವಾತಾರುದಾಯತೆ ಮಧುಕ್ಷರಂತ ಸಿಂಧವ ಮಾಧ್ವೀನ ಸಂತೋಷದೆ ಮಧುನಕ್ತಂ ರುಚೋಸಸೋ ಮಧುಪಾರ್ಥಿವಂ ರಜ ಮಧುಧ್ಯೋರಸ್ತು ನಪಿತ ಮಧುಮಾನೋ ವನಸ್ಪತಿರ್ಮಧುಮಾಮಸ್ತು ಸೂರ್ಯ ಮಾಧ್ವೀ ಗಾವೋ ಭವಂತು ನಃ. ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ. ಓಂ ಆಪ್ಯಾಯಸ್ವ ಸಮೇತತೆ ವಿಶ್ವದಸ್ವೋ ಮನುಷ್ಮಿಯಂ ಭವಾಭಾಜಸ್ಸ ಸಂಗತೆ. ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ. ಸ್ನಾಪಯೋ ಕ್ಷೀರೇಣ ಸ್ನಾಪಯಾಮಿ ಓಂ
ಪದ್ಮಸ್ಮಾಕಯಾಮಿ ಶುಕ್ರಮಸಿ ಜ್ಯೋತಿರಸಿ ತೇಜೋ ಅಸಿ ದೇವತ್ಪುನಃಪಚ್ಛಿದ್ರೇಣ ಪವಿತ್ರೇಣ ವಸೋ ಸೌರಸ್ಸರಷ್ಟಿಭಿಃ ಓಂ ಘೃತೇನಸ್ಮಾಕಯಾಮಿ ಮದ್ದಸೌರಾಸುರಾಂಗಿತಲಿಂಗಂ ವೀಕ್ಷಕರೇ, ಶಿವರಾತ್ರಿ ಹಬ್ಬ ಈ ಮೊದಲೇ ಹೇಳಿದಾಗೆ ಒಂದು ಭಕ್ತಿಪೂರ್ವಕವಾಗಿರ್ತಕ್ಕಂಥ ಭಕ್ತಿ ಶ್ರದ್ಧೆಯಿಂದ ಕೂಡಿರ್ತಕ್ಕಂಥ ಒಂದು ಹಬ್ಬ. ಈ ಹಬ್ಬವನ್ನು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ವಿಶೇಷವಾಗಿ ಆಚರಿಸ್ತಾರೆ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಜಗದೊಳು ತಪವಯ್ಯ, ಧ್ಯಾನವೇ ಘನತರ ಜಪವಯ್ಯ, ದಾನವೇ ಜಗದೊಳು ತಪವಯ್ಯ, ಧ್ಯಾನವೇ ಘನತರ ಜಪವಯ್ಯ, ಅಪಕಾರವನೇ ಮಾಡಿದರೆ ಅಪಕಾರವನೇ ಮಾಡಿದರೆ ಕೈಲಾಸವದು ಸಿಗದಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಪೂಜಾ ಕರಿಷ್ಯೆ. ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ಶಶಿಶೇಖರಾಯ ನಮಃ. ಓಂ ವಾಮದೇವಾಯ ನಮಃ. ಓಂ ವಿರೂಪಾಕ್ಷಾಯ ನಮಃ. ಓಂ ಕಪದ್ರಿನೇ ನಮಃ. ಓಂ ನೀಲಲೋಹಿತಾಯ ನಮಃ. ಓಂ ಶಂಕರಾಯ ನಮಃ. ಓಂ ವಿಷ್ಣುವಲ್ಲಭಾಯ ನಮಃ.
ಚುಪಿವಿಷ್ಠಾಯ ನಮಃ. ಓಂ ಅಂಬಿಕನಾಥಾಯ ನಮಃ. ಓಂ ಶ್ರೀಕಂಠಾಯ ನಮಃ. ಓಂ ದಿಗಂಬರಾಯ ನಮಃ. ಓಂ ಅಷ್ಟಮೂರ್ತಯೇ ನಮಃ. ಓಂ ಅನೇಕಾತ್ಮನೆ ನಮಃ. ಸ್ವಾತಿಕಾಯ ನಮಃ. ಓಂ ಶುದ್ಧ ವಿಗ್ರಹಾಯ ನಮಃ. ಓಂ ಶಾಶ್ವತಾಯ ನಮಃ. ಓಂ ಕಂಡಪರಶವೇ ನಮಃ. ಓಂ ಅಜಯ್ಯಾಯ ನಮಃ. ಓಂ ಪಾಶವಿಮೋಚಕಾಯ ನಮಃ. ಓಂ ದೃಢಾಯ ನಮಃ. ಪಶುಪತಯೇ ನಮಃ. ಓಂ ದೇವಾಯ ನಮಃ. ಓಂ ಮಹಾದೇವಾಯ ನಮಃ. ಓಂ ಅವ್ಯಯಾಯ ನಮಃ. ಓಂ ಅರಾಯೇ ನಮಃ. ಓಂ ಪೌಷದಂತಬಿದವೇ ನಮಃ. ಓಂ ಅವ್ಯವಗ್ರಾಯ ನಮಃ. ಶತ್ವರ ಅರಾಯ ನಮಃ. ಓಂ ಅರಾಯ ನಮಃ. ಓಂ ಅವ್ಯವಕ್ತಾಯ ನಮಃ. ಓಂ ಸಹಸ್ರಾಕ್ಷಾಯ ನಮಃ. ಓಂ ಸಹಸ್ರಪದವೇ ನಮಃ. ಓಂ ಅಪವರ್ಗಪ್ರದಾಯ ನಮಃ. ಓಂ ಅನಂತಾಯ ನಮಃ. ವೈದ್ಯನಾಥೇಶ್ವರ ಸ್ವಾಮಿಯವರಿಗೆ ಜಾತ್ರಾ ಮಹೋತ್ಸವ ನೆರವೇರಿಕೊಂಡು ಬರ್ತಾ ಇರ್ತಕ್ಕಂಥದ್ದು. ಈ ಪುಣ್ಯಾಹ ನಂದ್ಯಾದಿ ಪಂಚಕಕ್ಷಾರಾಧನೆಯನ್ನು ಮಾಡ್ತೀವಿ, ಮತ್ತು ರುದ್ರಹೋಮಾದಿಗಳನ್ನು ನಾವು ಮಾಡ್ತೀವಿ. ರುದ್ರಹೋಮ, ಮೃತ್ಯುಂಜಯ ಹೋಮ ಇವೆಲ್ಲ ಕಾರ್ಯಕ್ರಮಗಳು ಕೂಡ ಶಿವರಾತ್ರಿ ಹಬ್ಬದಿಂದ ಬಹಳ ಸಹಸ್ರಬಿಲ್ವಾರ್ಚನೆ, ಮಹಾರುದ್ರಾಭಿಷೇಕ, ಶತರುದ್ರಾಭಿಷೇಕಗಳು ಕೂಡ ಸ್ವಾಮಿಗೆ ರಾತ್ರಿ ಜಾಗರಣೆಯಿಂದಲೂ ಕೂಡ ಜಾಗರಣೆ ಕಾಲದಲ್ಲೂ ಕೂಡ ರುದ್ರಾಭಿಷೇಕ ಎಲ್ಲವೂ ಕೂಡ ಇಂದಿನ ಕಾಲದಿಂದಲೂ ಕೂಡ ನೆರವೇರಿಕೊಂಡು ಬರ್ತಾ ಇರ್ತಕ್ಕಂಥದ್ದು. ಈ ವೈದ್ಯನಾಥೇಶ್ವರ ಸ್ವಾಮಿ ಮಹಾಶಿವರಾತ್ರಿ ಹಬ್ಬದ ದಿನವೇ ರಥೋತ್ಸವ ಇರತಕ್ಕಂಥದ್ದು. ಒಂದು ವಾರಗಳ ಕಾಲ ಮುತ್ತಿನ ಪಲ್ಲಕ್ಕಿ, ಮತ್ತು ತೆಪೋತ್ಸವ ಕಾರ್ಯಕ್ರಮ, ಅಕ್ಕಿ ಪೂಜೆ ಮುಂತಾದ ಮನರಂಜನಾ ಕಾರ್ಯಕ್ರಮಗಳು ಕೂಡ ಇಂದಿನಿಂದಲೂ ಕೂಡ ನೆರವೇರಿಕೊಂಡು ಬಂದಿರತಕ್ಕಂಥದ್ದು. ಈ ಶತಮಾನಗಳಿಂದಲೂ ಕೂಡ ಈ ಸ್ವಾಮಿ ನೆಲೆಗೊಂಡಿರ್ತಕ್ಕಂಥದ್ದು. ಈ ಕ್ಷೇತ್ರದ ಭಾಗದ ನಾನಾ ಜನಗಳು ಕೂಡ ಎಲ್ಲೆಲ್ಲಿಂದ ನಾವು ರಾಯಚೂರು, ಹುಬ್ಳಿ, ಧಾರವಾಡ, ಅಮೇರಿಕದಿಂದಲೂ ಕೂಡ ದೇಶ ವಿದೇಶಗಳಿಂದ ಕೂಡ ಭಕ್ತರು ಆಗಮಿಸಿ ಅವರ ರೋಗಗಳನ್ನೆಲ್ಲ ನಿವಾರಣೆಯನ್ನು ಮಾಡಿಕೊಂಡು ಈ ಪರಮಾತ್ಮನ ಸ್ವಾಮಿಯ ಕೃಪೆಗೆ ಪಾತ್ರರಾಗಿರ್ತಕ್ಕಂಥದ್ದು. ಸ್ವಾಮಿ ನಿತ್ಯರುದ್ರಾಭಿಷೇಕ ಪೂಜಾದಿಗಳು ಸ್ವಾಮಿಯನ್ನು ನಂಬಬೇಕು. ಯಾವುದೇ ಒಂದು ದೇವರನ್ನು ಮನುಷ್ಯನನ್ನು ನಂಬೋದಕ್ಕಿಂತ ದೇವರನ್ನು ನಂಬಿ ದೇವರಿಗೆ ಮೊರೆಯನ್ನು ಹೋಗೋದರಿಂದ ಯಾವುದೇ ಸಂಕಷ್ಟದಿಂದ ನಾವು ಪಾರಾಗಬಹುದು ಅಂತಕ್ಕಂಥದ್ದಕ್ಕೆ ಈ ಸ್ವಾಮಿನೇ ಉದಾಹರಣೆಯಾಗಿರ್ತಕ್ಕಂಥದ್ದು. ಅದರಿಂದ ನಂಬಿದರೆ ಬೆಂಬಿಡದೆ ಕಾಯುವೆ, ಓ ಎಂದು ಕೂಗಿದರೆ ವರನೂರು ತರುವೆ,
ಕರುಣಾಳವಾಸ ಹರಪುರಿ ವೈದ್ಯನಾಥೇಶ್ವರ ಅಂತ ಹೇಳಿ ನಂಬಿಕೆಯನ್ನಿಟ್ಟು ನಾವು ಭಕ್ತಿಯಿಂದ ಶಿವನನ್ನು ನಾವು ಪ್ರಾರ್ಥನೆಯನ್ನು ಮಾಡಿದರೆ ಎಲ್ಲರೂ ಕೂಡ ಮಾಯವಾಗಿರ್ತಕ್ಕಂಥದ್ದು. ನಂಬಿ ನೆಚ್ಚಿ ಕರೆದರೆ ಓ ಎನ್ನನಯ್ಯ ಶಿವ ಎಂಬ ಹಾಗೆ ನಂಬಿಕೆಯನ್ನಿಟ್ಟು ಪ್ರಾರ್ಥನೆ ಮಾಡುವುದು. ಮಾಘಮಾಸದ ತ್ರಯೋದಶಿ ಮಹಾಶಿವರಾತ್ರಿ ದಿನದಂದು ಕೂಡ ಸ್ವಾಮಿಯ ಮಹಾರಥೋತ್ಸವ ನಾಳೆ ವಿಜೃಂಭಣೆಯಿಂದ ನೆರವೇರ್ತಾ ಇದೆ. ಎಲ್ಲರೂ ಕೂಡ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಸ್ವಾಮಿಯ ಸನ್ನಿಧಾನಕ್ಕೆ ಬಂದು ನೀವು ಕೂಡ ದರ್ಶನವನ್ನು ಮಾಡ್ಕೊಳ್ಳಿ. ಇದು ಜ್ಯೋತಿರ್ಲಿಂಗ ಅಂತ ಹೇಳ್ಬಿಟ್ಟು ಶಿವರಾತ್ರಿಯನ್ನು ವಿಶೇಷವಾಗಿ ಆಚರಿಸ್ತಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಕೆಲವು ಗ್ರಾಮಸ್ಥರಿದ್ದಾರೆ, ಅವರು ಶಿವರಾತ್ರಿಯನ್ನು ಹೇಗೆ ಆಚರಿಸ್ತಾರೆ ಅಂಥೇಳಿ ಅವ್ರ ಬಾಯಿಂದನೇ ಕೇಳೋಣ. ತುಮಕೂರು ತಾಲೂಕು ಆಲ್ನೂರು ಗ್ರಾಮದ ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಶಿವರಾತ್ರಿ ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ಆಚರಿಸ್ತೇವೆ. ಈ ಶಿವರಾತ್ರಿ ಹಬ್ಬವನ್ನು ವಿಶೇಷವಾಗಿ ಆಚರಿಸ್ತಕ್ಕಂಥ ವಿಶೇಷವೇನೆಂದರೆ ಸಮಸ್ತ ದೇವತೆಗಳು ಸೇರಿಕೊಂಡು ಶಿವನ ಭಜನೆಯನ್ನು ಮಾಡ್ತಾ ಬೆಳಕರೆವರೆಗೂ ಭಜನೆಯನ್ನು ಪ್ರಾರಂಭ ಮಾಡ್ತಾರೆ. ಆದ್ದರಿಂದ ಅದರ ಪ್ರತಿರಿಕ್ತವಾಗಿ ನಾವು ಪ್ರತಿ ವರ್ಷವೂ ಕೂಡ ಶಿವರಾತ್ರಿ ಹಬ್ಬವನ್ನು ಆಚರಿಸ್ತಕ್ಕಂಥ ಒಂದು ವಿಶೇಷವಾಗಿರುತ್ತದೆ. ನಮ್ಮ ಅರಮನೆಯ ತ್ರಿಪುರ ಸುಂದರಿ ಸಮೇತ ಶ್ರೀ ತ್ರಿನೇಶ್ವರ ಸ್ವಾಮಿಯಲ್ಲಿ ಇವತ್ತು ಶಿವರಾತ್ರಿಯ ವಿಶೇಷ ಪೂಜೆಗಳನ್ನು ಇವತ್ತು ನಡೆದಿದೆ. ಅದರ ಜೊತೆಗೆ ಇವತ್ತು ನಮ್ಮ ತಾತನವರು ದಾನ ಮಾಡಿರುವ ಬೆಳ್ಳಿಯ ಕವಚವನ್ನು ಕೂಡ ಧರಿಸಿರ್ತಾರೆ ಇವತ್ತು. ಸೊ ವಿಶೇಷ ದರ್ಶನ ಅದಕ್ಕಾಗಿ ಶುಭ ಸಂದರ್ಭದಲ್ಲಿ ನಾನು ನಾಡಿನ ಸಮಸ್ತ ಜನತೆಯ ಪರವಾಗಿ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಅಭಿವೃದ್ಧಿ ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡಿದ್ದೀನಿ. ಎಲ್ಲರಿಗೂ ಶಿವರಾತ್ರಿ ಹಾರ್ದಿಕ ಶುಭಾಶಯಗಳು. ಈ ಹಬ್ಬವನ್ನು ಆರತಿಯನ್ನು ಬೆಳಗಿಸ್ತಕ್ಕಂಥದ್ದು, ಶಿವಲೀಲಾ ನಾಟಕವನ್ನು ಮಾಡ್ತಕ್ಕಂಥದ್ದು, ಹಾಗೆ ಆರತಿ ಇತ್ಯಾದಿಗಳನ್ನು ಮಾಡ್ತಕ್ಕಂಥದ್ದು, ಭಜನೆ, ಕೋಲಾಟ, ದೊಡ್ಡಾಟ, ಸಣ್ಣಾಟಗಳನ್ನೆಲ್ಲ ಮಾಡೋದ್ರ ಮೂಲಕ ಇಡೀ ರಾತ್ರಿ ಭಕ್ತ ಸಮೂಹ ಶಿವನಾಮಸ್ಮರಣೆಯನ್ನು ಮಾಡ್ತಾ ಕಾಲವನ್ನು ಕಳೆದು ಬೆಳಗ್ಗೆ ಶಿವನಿಗೆ ವಿಶೇಷ ಪೂಜೆಯನ್ನು ಮಾಡ್ತಕ್ಕಂಥದ್ದು ಶಿವರಾತ್ರಿಯ ವಿಶೇಷ ಅಂತೇಳಿ ನಾವು
ಯುವಜನತೆ ಆಧುನಿಕತೆಯತ್ತ ಸಾಕ್ತಾ ಸಾಕ್ತಾ ಎಲ್ಲೋ ಒಂದು ಕಡೆ ಶಾಸ್ತ್ರೀಯತೆಯನ್ನು ಮರೀತಾ ಇದೆ ಅಂತ ಅನ್ನಿಸ್ತಾ ಇದೆ. ನಾವೆಲ್ಲ ಶಾಸ್ತ್ರೀಯ ಕಲೆಯನ್ನು ಅಭ್ಯಾಸ ಮಾಡ್ತಿರುವಂತಹ ವಿದ್ಯಾರ್ಥಿನಿಯರಾಗಿ ಇವತ್ತಿನ ದಿನ ನಮ್ಮ ಆರಾಧ್ಯ ದೈವ ಶಿವ ನಟರಾಜ. ಹಾಗಾಗಿ ಇವತ್ತಿನ ದಿನ ನಾವು ಎಲ್ಲ ಪ್ರಾಚೀನ ದೇವಸ್ಥಾನಗಳಿಗೆ ಹೋಗಿ ನೃತ್ಯ ಸೇವೆಯನ್ನು ಮಾಡೋದ್ರ ಶಿವರಾತ್ರಿ ಹಬ್ಬದ ವಿಶೇಷತೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಆ ಶಿವನ ಕೃಪೆ ನಿಮ್ಮೆಲ್ಲರ ಮೇಲಿರಲಿ. ಸರ್ವೇ ಜನೋ ಸುಖಿನೋ ಭವಂತು. ನಮಸ್ಕಾರ.